ಹೇಳ್ತೀನಿ, ಜನತಾ ಕರ್ಫ್ಯೂ ಎಲ್ಲೂ ವರ್ಕ್ ಆಗಲ್ಲ. ಇವತ್ತು ಮಹಾರಾಷ್ಟ್ರದಲ್ಲಿ ಲಾಕ್ಡೌನ್ ಮಾಡಿರೋದಕ್ಕೇನೆ ಇವತ್ತು 50-60 ಸಾವಿರ ಕೇಸ್ ಇದ್ದಿದ್ದು ಇವತ್ತು ಕೇವಲ 3,000 ಕೇಸಿಗೆ ಬಂದಿದೆ. ಸರ್ಕಾರ ಎಚ್ಚೆತ್ಕೊಳ್ಬೇಕು. ಇವತ್ತು ನಾವು ಕೇವಲ 3, 2,000, 1,000, 1,500, 6,000 ಕೇಸಸ್ ಇದ್ದಿದ್ದು ಇವತ್ತು 50-60 ಸಾವಿರ ಕೇಸಸ್ ಹೋಗಿದ್ದೀವಿ. ಜನತಾ ಕರ್ಫ್ಯೂ ಮಾಡಿರೋದು ಇಟ್ಸ್ ಅ ರಾಂಗ್ ಡಿಸಿಷನ್. ಇವತ್ತು ನಾವೇ ನೋಡ್ತಾ ಇದ್ದೀವಿ ಮಾಧ್ಯಮದಲ್ಲಿ, ಎಷ್ಟು ನೋಡ್ತಾ ಇದ್ದೀನಿ ನಾನು, ಎಷ್ಟು ಜನ ಓಡಾಡ್ತಿರ್ತಾರೆ, ಎಷ್ಟು ಗುಂಪು ಕಟ್ಕೊಂಡಿರ್ತಾರೆ. ಎಲ್ಲಿದೆ ಜನತಾ ಕರ್ಫ್ಯೂ? ಎಲ್ಲಿದೆ ಜನತಾ ಕರ್ಫ್ಯೂ? ದಯವಿಟ್ಟು ಸಂಪೂರ್ಣ ಲಾಕ್ಡೌನ್, ಸ್ಟ್ರಿಕ್ಟ್ ಲಾಕ್ಡೌನ್ ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಇದು ಪ್ರಯೋಜನಕ್ಕೆ ಬರಲ್ಲ. ಇವತ್ತು ನಮ್ಮ ರಾಜ್ಯದ ಜನತೆ ಬಿ ಜೆ ಪಿ ಬೇಕು, ಬಿ ಜೆ ಪಿ ಬೇಕು ಅಂತ ಹೇಳಿ ಇಲ್ಲಿದ್ದಂಥ ಒಂದು ಅದ್ಭುತವಾಗಿ ಸರ್ಕಾರ ಕೊಡ್ತಾ ಇದ್ದಿದ್ದಂಥ ಕುಮಾರಣ್ಣನ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರ ಸರ್ಕಾರನ ತೆಗ್ದು ಬಿ ಜೆ ಪಿ ಅವ್ರಿಗೆ ಹಸ್ತಾಂತರ ಮಾಡೋಂಥ ಕೆಲಸನ ಮಾಡಿದ್ವಿ. ಅದಲ್ಲದೇ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇಲ್ಲ, ಬಿ ಜೆ ಪಿ ಅವರಿಗೆ ಎರಡು ಕಡೆನೂ ಅಧಿಕಾರ ಕೊಟ್ಟರೆ ಏನೋ ಅದ್ಭುತವಾದಂಥ ಸ್ವರ್ಗನೇ ಇಳಿಸ್ತಾರೆ ಅನ್ನೋ ಭಾವನೆಯಲ್ಲಿ ಇವತ್ತು 25 ಜನನ ಆಯ್ಕೆ ಮಾಡೋಂಥ ಕೆಲಸನ ಮಾಡಿದ್ರು. ಇವತ್ತು ನನಗೆ ಬೇಸರ ಆಗ್ತಿರೋದು ಒಂದೇ ಅಂದರೆ, ನಾವುಗಳು ಕೂತು ಮಾತಾಡ್ತಾ ಇದ್ದೀವಿ, ಅಧಿಕಾರದಲ್ಲಿ ಇಟ್ಕೊಂಡು ಅಧಿಕಾರ ಇಟ್ಕೊಂಡು ಕೈಯಲ್ಲಿ ಇವತ್ತು 25 ಜನ ಸಂಸದರು ಇವತ್ತು ಯಾರು ಕೂಡ ಮಾತಾಡ್ತಿಲ್ಲ ಅಂದರೆ, ಇವತ್ತು ನನ್ನ ಪ್ರಕಾರ ಇವತ್ತು ನಿಜ ಹೇಳಬೇಕು ಅಂದರೆ ನಾವೆಲ್ಲರೂ ಕೂಡ ಈ ಮತಗಳನ್ನ ಹಾಕಿ ವ್ಯರ್ಥ ಮಾಡ್ಕೊಂಡಿದ್ದೀವಿ ಅನ್ನೋ ಭಾವನೆಗಳಲ್ಲಿ ಇವತ್ತು ನಮ್ಮ ಜನ ಚಿಂತನೆ ಮಾಡ್ತಿದ್ದಾರೆ. ದಯವಿಟ್ಟು ಈ ಮತಕ್ಕಿರೋ ಒಂದು ಅಮೂಲ್ಯವಾದಂಥ ಭಾವನೆಗಳು, ಅದಕ್ಕೆ ಆದಂಥ ಶಕ್ತಿನ ಕುಗ್ಸೋಂಥ ಕೆಲಸನ ಯಾವುದೇ ಜನಪ್ರತಿನಿಧಿ ಮಾಡಬಾರ್ದು. ನಮ್ಮ ಕರ್ತವ್ಯನ ನಾವು ಯಾವಾಗಲೂ ನಿರ್ವಹಿಸೋಂಥ ಕೆಲಸನ ಮಾಡಬೇಕು. ಇವತ್ತು ಯಾವುದೇ ಪಕ್ಷದಲ್ಲಿರಲಿ, ನನ್ನ ಪಕ್ಷದ ಅಧಿಕಾರದಲ್ಲಿ ಇದ್ದಿದ್ದರೂ ಕೂಡ ನಾನು ಈ ಥರ ಒಂದು ಪತ್ರನ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ನಾನು ಬರೆಯೋಂಥ ಕೆಲಸ ಮಾಡ್ತಿದ್ದೆ. ನನ್ನ ಜಿಲ್ಲೆಯ ಜನತೆ ಉಳಿಬೇಕು, ನನ್ನ ರಾಜ್ಯದ ಜನತೆ ಉಳಿಬೇಕು. ಇವತ್ತು ಅದಕ್ಕಾಗಿ ನಾನು ಎಂಥ ಹೋರಾಟಕ್ಕಾದ್ರೂ ಸಿದ್ಧವಾಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಬೇರೆಯವ್ರ ಬಗ್ಗೆ ಯಾರ ಬಗ್ಗೆನೂ ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ ಸರ್. ಈಗ ಭರವಸೆ ಇನ್ಯಾರ ಮೇಲೆ ಇಡ್ತೀರಾ? ಇನ್ಯಾರ ಮೇಲೆ ಇಡ್ತೀರಾ ಭರವಸೆ? ಇನ್ಯಾರ ಮೇಲೆ ಇಡೋಕ್ಕಾಗತ್ತೆ? ಭರವಸೆ ಇದೆಯಾ ಅನ್ನೋಕ್ಕಿಂತ ಪ್ರಶ್ನೆ ಇವತ್ತು ಭರವಸೆ ಇನ್ಯಾರ ಮೇಲೆ ಇಡೋಕ್ಕಾಗತ್ತೆ? ಸರ್ಕಾರ ಮೇಲೆ ಇಡಲೇಬೇಕು. ಇನ್ಯಾರ ಮೇಲೆ ಭರವಸೆ ಇಡೋಕ್ಕಾಗಲ್ಲ. ಭರವಸೆ ಎಲ್ಲ ಕಳ್ಕೊಂಡಿದ್ದಾರೆ ಜನ. ನೀವು ಹೇಳ್ದಂತೆ ಇವತ್ತು ಜನ ಸಂಪೂರ್ಣವಾಗಿ ಸರ್ಕಾರದ ಮೇಲೆ ಭರವಸೆ ಕಳ್ಕೊಂಡಿದ್ದಾರೆ. ಆದರೂ ಕೂಡ ನಾವು ಭರವಸೆ ಯಾರ ಮೇಲೆ ಅವ್ರು ಇಡಲೇಬೇಕಲ್ಲ. ಹಾಗಾಗಿ ನಾನು ಅದು ನಿಜ, ಅದು ಅವ್ರಿಗೆ ಬಿಟ್ಟಂಥದ್ದು. ಜನ ನೋಡ್ತಿದ್ದಾರೆ ಇವತ್ತು 7 ಕೋಟಿ ಜನನೂ ಕೂಡ, 6.5 ಕೋಟಿ ಜನ ಏನಿದ್ದಾರೆ ನಮ್ಮ ರಾಜ್ಯದಲ್ಲಿ, ಇವತ್ತು ಜನ ನೋಡ್ತಿದ್ದಾರೆ. ಭರವಸೆ ಇಟ್ಟಂಥ ನಾವಲ್ಲ ಭರವಸೆ ಇಟ್ಟಿದ್ದು, ಜನ ಇಟ್ಟು ಅವ್ರಿಗೆ ಅಧಿಕಾರ ಕೊಟ್ಟರು, ಜನ ಇಟ್ಟುಕೊಟ್ರು. ಇವತ್ತು ಇವತ್ತು ಎಷ್ಟೋ ಜನಕ್ಕೆ ಇವತ್ತು ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ, ರೆಮಿಡೇಸರ್ ಸಿಗ್ತಾ ಇಲ್ಲ, ಬೇಸಿಕ್ ಇಂಜೆಕ್ಷನ್ಗಳು ಸಿಗ್ತಾ ಇಲ್ಲ. ನಾನು ಮೊನ್ನೆ ಕೇಳಿದೆ ಡಾಕ್ಸಿಸೈಕ್ಲಿನ್ ಸಿಗ್ತಾ ಇಲ್ಲ, ಐವರ್ಮರ್ಸಿಟಿನ್ ಡೋಲೋ ಸಿಗ್ತಾ ಇಲ್ಲ, ಕೆಲವು ಕಡೆ ಪ್ಯಾರಾಸಿಟಮಲ್ ಸಿಗ್ತಾ ಇಲ್ಲ ಸರ್. ಅಂಥ ಪರಿಸ್ಥಿತಿಗೆ ಇವತ್ತು ಏನಾದ್ರು ನಮ್ಮ ನೂಕಿದ್ದಾರೆ ಅಂದರೆ ಇವತ್ತು ನಾವು ಚಿಂತನೆ ಮಾಡಬೇಕಾಗತ್ತೆ. ಎಲ್ಲರೂ ಕೂಡ ಹೇಳಿದರು 2ನೇ ಅಲೆ ಬರುತ್ತೆ, ಎಚ್ಚೆತ್ಕೊಳ್ಳಿ ಅಂತ. 6,900 ಕೋಟಿ ಹಣನ ಏನು ಮಾಡಿದ್ರಿ ಇವರು? ಸರ್ಕಾರ ಏನು ಮಾಡ್ತೀವಿ ಇವತ್ತು 6,900 ಕೋಟಿನ? 1,000 ಬೆಡ್ ನಿರ್ಮಾಣ ಮಾಡಿದ್ವಿ, 10,000 ಬೆಡ್ ನಿರ್ಮಾಣ ಮಾಡಿದ್ದೀವಿ ಅಂದರು. ಎಲ್ಲಿದೆ 10,000 ಬೆಡ್ ಇವತ್ತು? ಎಲ್ಲಿದೆ 10,000 ಬೆಡ್ ಇವತ್ತು? ನಮ್ಮ ಪ್ರಧಾನಮಂತ್ರಿಯವರು ಹೇಳ್ತಾರೆ 35,000 ಕೋಟಿ ರೂಪಾಯಿ ಲಸಿಕೆಗೆ ನಾನು ಹಣನ ಬಜೆಟಲ್ಲಿ ಎತ್ತಿಟ್ಟಂಥ ಕೆಲಸನ ಮಾಡಿದ್ದೀನಿ. ಬಜೆಟಲ್ಲಿ ಘೋಷಣೆ ಮಾಡ್ತಾರೆ, ಬಜೆಟ್ ಅಪ್ರೂವಲ್ ಆಗುತ್ತೆ. ಎಲ್ಲಿದೆ ಸರ್ 35,000 ಕೋಟಿ ಲಸಿಕೆ? ಯಾಕೆ ಮತ್ತೆ ನಮ್ಮ ಹತ್ರ 400 ರೂಪಾಯಿನ ಇಸ್ಕೊಂತಿದ್ದಾರೆ ನಮ್ಮ ರಾಜ್ಯದಲ್ಲಿ? ಒಂದು ಲಸಿಕೆಗೆ 400 ರೂಪಾಯಿ ಏನಕ್ಕೆ ಇಸ್ಕೊಂತಿದ್ದಾರೆ? ಈ ಕಡೆ ಜಿ ಎಸ್ ಟಿ ದುಡ್ಡು ಕೊಡಲ್ಲ, ಈ ಕಡೆ ನಮಗೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂದಾಗ ಅದಕ್ಕೂ ಹಣ ಬಿಡುಗಡೆ ಮಾಡೋದಿಲ್ಲ, ಲಸಿಕೆದ ಹೆಚ್ಚುವರಿ ಕೊಡೋದಿಲ್ಲ. ಈ ಕಡೆ ಆಕ್ಸಿಜನ್ನ ಕೇಳಿದ್ರೆ ನಮ್ಮ ವಿರುದ್ಧನೇ, ನಮ್ಮ ಹೈಕೋರ್ಟ್ ಕೊಟ್ಟಿರೋಂಥ ಡಿಸಿಷನ್ ಮೇಲೆ ವಿರುದ್ಧವಾಗಿ ಅವರು ಸೆಂಟ್ರಲ್ ಗೌರ್ಮೆಂಟು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಯಾಕೆ ಸರ್ ನಾವೇನು ತಪ್ಪು ಮಾಡಿದ್ದೀವಿ? ಕರ್ನಾಟಕದ ಜನ 25 ಸಂಸದರು ಕೊಟ್ಟಿದ್ದೆ ತಪ್ಪ ನಿಮಗೆ? ಇಲ್ಲಿ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಬರಲಿ ಅಂತ ಹೇಳಿ
ಅಂತ ಒಳ್ಳೆ ಕೆಲಸ ಮಾಡ್ತಿದ್ದವ್ರನ್ನೆಲ್ಲ ಆಡಳಿತದಿಂದ ಇಳಿಸಿ ಇವತ್ತು ನಿಮ್ಮ ರಾಜ್ಯ ಸರ್ಕಾರದಲ್ಲಿ ಬಿ ಜೆ ಪಿ ಕೊಟ್ಟರೆ ಸ್ವರ್ಗನೇ ಇಳಿಸ್ತಾರೆ ಅನ್ನೋ ಭಾವನೆಯಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ನಂಬಿ ನಿಮಗೆ ಕೊಟ್ಟುವಲ್ಲ ಅದ ಮಾಡಿದ್ದು ತಪ್ಪು ನಾವು ಅಂತ ಇವತ್ತು ನಾನು ಕೇಳೋಂಥ ಪ್ರಶ್ನೆ ಎಲ್ಲ ಜನ ಕೇಳ್ತಿದ್ದಾರೆ. ಇವತ್ತು ದಯವಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇವನ್ನೆಲ್ಲದನ್ನು ಕೂಡ ಗಮನಿಸಬೇಕಾಗತ್ತೆ. ಇವತ್ತು ಜಿ ಎಸ್ ಟಿ ದುಡ್ಡು ಬಂದಿಲ್ಲ, ಸ್ಪೆಷಲ್ ಪ್ಯಾಕೇಜ್ ಏನಾದ್ರು ಬಂದಿದೆಯಾ? ಇವತ್ತು ಇಡೀ ದೇಶದಲ್ಲಿ ನಮ್ಮ ರಾಜ್ಯ ನಂಬರ್ ಒನ್ನಲ್ಲಿದೆ ಸೋಂಕಿತರಲ್ಲಿ. 55,000 to 60,000 ಸೋಂಕಿತರು ದಿನ ನಮ್ಮಲ್ಲಿ ಕೇಳ್ತಾ ಇರೋದು. ಎಷ್ಟೋ ಜನ ಬೆಡ್ ಸಿಗದೇನೆ ಸರ್ ಮನೆಗಳಲ್ಲಿ ಸಾವಾಗ್ತಿದ್ದಾರೆ, ಮನೆಗಳಲ್ಲಿ ಸಾವಾಗ್ತಿದ್ದಾರೆ, ಮನೆಗಳಲ್ಲಿ ಬಾಡಿಗಳನ್ನ ಎತ್ತಿದ್ದಾರೆ. ಒಂದೊಂದು ಕ್ರಿಮೇಷನ್ ಸೆಂಟರ್ಗೆ ಹೋದ್ರೆ 8-9 kilometers ವ್ಯಾನ್ ಆಂಬ್ಯುಲೆನ್ಸ್ಗಳನ್ನ ನಿಲ್ಲಿಸಿದ್ದಾರೆ. ಒಂದೊಂದು ಬಾಡಿ ಸುಡೋದಲ್ಲದೇನೆ 4-4 ಬಾಡಿ ಒಟ್ಟಿಗೆ ಹಾಕಿ ಸುಡೋ ಅಂತ ಕೆಲಸನ ಮಾಡ್ತಿದ್ದಾರೆ. ಇದೆಲ್ಲ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ? ದಯವಿಟ್ಟು ಮನವಿ ಮಾಡ್ಕೊತೀನಿ, ಇನ್ನು ಮುಂದಾದರೂ ಎಚ್ಚೆತ್ಕೊಂಡು ಇನ್ನು ನಮ್ಮ ರಾಜ್ಯದ ಜನತೆನ ಉಳಿಸೋ ಅಂಥ ಕೆಲಸನ ಇವೆರಡೂ ಸರ್ಕಾರಗಳು ಮಾಡಲಿ ಅಂತ ನಾನು ದಯವಿಟ್ಟು ನಿಮ್ಮನ್ನೆಲ್ಲರನ್ನೂ ಪ್ರಾರ್ಥಿಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.